Hi, welcome to YoYo Canada News. Garuda Express, an international courier service. ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಕಾಂಗ್ರೆಸ್ ದುಸ್ಸಾಹಸಕ್ಕೆ ಕೈ ಹಾಕುತ್ತಿದೆ. ಇದಕ್ಕೆ ಉದಾಹರಣೆ ಈ ಒಂದು ಸಣ್ಣ ಸಂಘಟನೆ ಸಾಕು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಚಾಯ್ವಾಲಾ ಎಂದು ಟ್ರೋಲ್ ಮಾಡಿ ಯೂತ್ ಕಾಂಗ್ರೆಸ್ ವಿವಾದಕ್ಕೀಡಾಗಿದೆ. ಯೂತ್ ಕಾಂಗ್ರೆಸ್ನ ಆನ್ಲೈನ್ ಮ್ಯಾಗಝಿನ್ ಯುವ ದೇಶದಲ್ಲಿ ಈ ಟ್ರೋಲ್ ಅನ್ನ ಪ್ರಕಟಿಸಲಾಗಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಬ್ರಿಟನ್ ಪ್ರಧಾನಿ ತೆರೇಸಾ ಮೇ ಮತ್ತು ನರೇಂದ್ರ ಮೋದಿ ಮಾತನಾಡಿಕೊಂಡು ನಿಂತಿರುವ ಫೋಟೋವನ್ನ ಬಳಸಿ ಟ್ರೋಲ್ ಮಾಡಲಾಗಿದೆ. ನನ್ನ ಬಗ್ಗೆ ವಿಪಕ್ಷಗಳು ಯಾವ ರೀತಿ ಮೆಮೆ ಮಾಡುತ್ತಿವೆ ಎಂದು ನೀವು ನೋಡಿದ್ದೀರಾ ಎಂದು ಮೋದಿ ಕೇಳುತ್ತಾರೆ. ಅದಕ್ಕೆ ಟ್ರಂಪ್ ಅದನ್ನು ಮೆಮೆ ಅಲ್ಲ ಮೀಮ್ ಅಂತ ಹೇಳ್ತಾರೆ ಎಂದಾಗ ತೆರೇಸಾ ಮೇ ನೀನು ಚಹಾ ಮಾರು ಎಂಬ ಉತ್ತರ ನೀಡುತ್ತಾರೆ ಎಂದು ಟ್ರೋಲ್ ಮಾಡಲಾಗಿದೆ. ಯುವ ದೇಶ್ ಈ ಟ್ರೋಲ್ ಅನ್ನು ಮಂಗಳವಾರ ಟ್ವಿಟರ್ ನಲ್ಲಿ ಶೇರ್ ಮಾಡಿತ್ತು. ಟ್ವಿಟರ್ ನಲ್ಲಿ ಈ ಟ್ರೋಲ್ ಗೆ ಆಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಆ ಟ್ವೀಟ್ ಅನ್ನು ಅಳಿಸಲಾಗಿದ್ದರೂ ಬಿಜೆಪಿ ಇದನ್ನು ತೀವ್ರವಾಗಿ ಖಂಡಿಸಿದೆ. ಇದು ಕಾಂಗ್ರೆಸ್ನ ರೋಗಗ್ರಸ್ತ ಮನಸ್ಥಿತಿಯನ್ನು ತೋರಿಸುತ್ತಿದೆ. ಮುಂದಿನ ತಿಂಗಳು ಗುಜರಾತ್ ನಲ್ಲಿ ನಡೆಯುವ ಚುನಾವಣೆಯಲ್ಲಿ ಜನರು ಬಿಜೆಪಿಯನ್ನು ಗೆಲ್ಲಿಸುವ ಮೂಲಕ ಕಾಂಗ್ರೆಸ್ ಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಬಿಜೆಪಿ ಹೇಳಿಕೆ ನೀಡಿದೆ. ಈ ಟ್ರೋಲ್ ಬಗ್ಗೆ ಪ್ರತಿಕ್ರಿಯಿಸಿ ಟ್ವೀಟ್ ಮಾಡಿರುವ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಅವರು, ಮೇಡಮ್ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರೇ, ಈ ದೇಶವನ್ನು ಆಳುವವರು ನೀವು ಮಾತ್ರ ಎಂದು ನೀವು ಈಗಲೂ ನಂಬುತ್ತಿದ್ದೀರಾ? ಯೂತ್ ಕಾಂಗ್ರೆಸ್ ಮಾಡಿದ ನಾಚಿಕೆಗೇಡಿನ ಮತ್ತು ಬಡವರನ್ನು ಅವಮಾನಿಸುವ ಆ ಟ್ವೀಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಅರಿಯಲು ದೇಶದ ಜನರು ಬಯಸಿದ್ದಾರೆ. ನೀವು ಈ ಟ್ವೀಟ್ ಡಿಲೀಟ್ ಮಾಡಬಹುದು, ಆದರೆ ಬಡವರ ಬಗ್ಗೆ ನಿಮ್ಮ ನಿಲುವು ಏನೆಂಬುದು ಇಲ್ಲಿ ಸ್ಪಷ್ಟವಾಗಿದೆ ಎಂದಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.